ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಟೆಸ್ಟ್ ಯಾವುದಂದರೆ ಟೆಸ್ಟ್ ನಂಬರ್ ಇಪ್ಪತ್ತ್ಮೂರಾಗಿದ್ದು ಪ್ರಮುಖವಾಗಿರುವಂಥ ಒಂದು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಒಂದು ಸಂಧಿಗಳು ಹಾಗೆ ನುಡಿಗಟ್ಟುಗಳ ಮೇಲೆ ಒಂದು ಇಪ್ಪತ್ತೈದು ಅಂಕಗಳ ಟೆಸ್ಟನ್ನು ನೋಡೋಣ ಈ ಒಂದು ಪ್ರಶ್ನೆಗಳನ್ನು ಅಂದರೆ ಈ ಒಂದು ಟೆಸ್ಟ್ನಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ಮುಂಬರುವ ಎಕ್ಸಾಮ್ಗಳಲ್ಲಿ ನಿರೀಕ್ಷಿಸಬಹುದು ಸೊ ಅಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗಿದ್ದು ಈ ಒಂದು ಟೆಸ್ಟನ್ನು ಕೊನೆಯವರೆಗೂ ಅಟೆಂಡ್ ಮಾಡಿ ಹಾಗೆ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಅಂದರೂ ಒಂದು ಇಪ್ಪತ್ತು ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಟೆಸ್ಟನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಜಾಯಿನ್ ಆಗಿದ್ದಾರಲ್ಲ ಅವರು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾವು ಒಂದು ಅಪ್ಲೋಡ್ ಮಾಡೋ ಟೆಸ್ಟ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಟೆಸ್ಟನ್ನು ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ಈ ಹಿಂದಿನ ಟೆಸ್ಟ್ನಲ್ಲಿನ ಒಂದು ವಚನದ ಸಾಲನ ಕೊಟ್ಟು ಯಾರ ವಚನ ಅಂತ ಕೇಳಿದ್ವಿ ಅದು ಯಾವ ವಚನ ನೋಡೋಣ ಸಮುದ್ರದ ತಡಿಯಲ್ಲೊಂದು ಮಣಿಯ ಮಾಡಿ ನೊರೆ ತೆರೆಗಳಿಗೆ ಹಂಜಿದ ಡೊನ್ ಅಂತ ಹೇಳ್ಬಿಟ್ಟು ಅಂದರೆ ಈ ಒಂದು ವಚನದ ಸಾಲನ ಕೊಟ್ಟು ನಾವು ಯಾರ ವಚನ ಅಂತ ಕೇಳಿದ್ವಿ ಇದು ಯಾರ ವಚನ ಆಗಿತ್ತಂದರೆ ಅಕ್ಕ ಮಹಾದೇವಿಯವರ ಒಂದು ವಚನ ಆಗಿತ್ತು ಈ ಒಂದು ವಚನನ ಪೂರ್ತಿ ವಚನವನ್ನು ಆಲ್ರೆಡಿ ನಾವು ಹಿಂದಿನ ಟೆಸ್ಟ್ಗಳಲ್ಲಿ ನೋಡಿದ್ವಿ ಆದರೂ ಈ ಒಂದು ವಚನಕ್ಕೆ ಯಾರೆಲ್ಲ ಉತ್ತರಿಸಿದ್ರೆ ಒಳ್ಳೆಯದು ಹೀಗೆ ಒಂದು ವಚನಗಳನ್ನು ನೋಡ್ತಾ ಇರಿ ಯಾಕಂದರೆ ಇದರ ಮೇಲೂ ಒಂದೆರಡು ಪ್ರಶ್ನೆಗಳು ಬರ್ತವೆ ಬನ್ನಿ ಇವತ್ತಿನ ಟೆಸ್ಟ್ ಅನ್ನು ಪ್ರಾರಂಭಿಸೋಣ ಮೊದಲನೆಯ ಪ್ರಶ್ನೆ ಸೊ ಕೊನೆಯವರೆಗೂ ಈ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ ಹಾಗೆ ಹೇಳಿದಿನಲ್ಲ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಳ್ಳಿ ಸೊ ನೋಟ್ ಮಾಡ್ತಾ ಹೋಗಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ತೀರಾ ಪ್ರತಿಯೊಂದನ್ನು ಮೊದಲನೇ ಪ್ರಶ್ನೆ ವಿಜಿಗಿಸು ಪದದ ಸಮನಾರ್ಥಕ ಪದ ಏನು ಅಂತ ಕೇಳಿದ್ದಾರೆ ನೋಡಿ ವಿಜಿಗಿಸು ಪದದ ಸಮನಾರ್ಥಕ ಪದ ಸಮ್ರಾಟ ಯುದ್ಧಾಕಾಂಕ್ಷಿ ಧೈರ್ಯವಂತ ಗೆಲುವನ್ನು ಬಯಸುವವ ಯಾವ್ದಾಗುತ್ತೆ ನೋಡಿ ಸರಿ ಅಂತ ಉತ್ತರವನ್ನ ನೋಡೋದಾದ್ರೆ ಉತ್ತರವನ್ನ ಕೊಟ್ಟಿದ್ರೆ ಅನ್ಕೋತೀನಿ ಉತ್ತರ ಏನ ಏನಂದ್ರೆ ವಿಜಿಗಿಸು ಪದದ ಸಮನಾರ್ಥಕ ಪದ ಏನಾಗುತ್ತೆ ಅಂದ್ರೆ ಗೆಲುವನ್ನು ಬಯಸುವವನಿಗೆ ಏನಂತಾರೆ ವಿಜಿಗಿಸು ಅಂತ ಕರೀತಾರೆ ಸೊ ವಿಜಿಗಿಸು ಪದದ ಒಂದು ಸಮನಾರ್ಥಕ ಪದ ಗೆಲುವನ್ನು ಬಯಸುವ ಎರಡನೇ ಪ್ರಶ್ನೆಯನ್ನ ನೋಡೋಣ ಪುಲ್ಲವಡಿಗ ಪದದ ಸಮನಾರ್ಥಕ ಪದ ಏನು ಅಂತ ಕೇಳಿದಾರೆ ನೋಡಿ ಪುಲ್ಲ ವಡಿಗ ಅಂತ ಯಾರಿಗೆ ಕರೀತಾರೆ ಹುಲ್ಲು ಮಾರುವವನು ಹೂ ಮಾರುವವನು ಹಣ್ಣು ಮಾರುವವನು ಮಣ್ಮತ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ಕೋತೀನಿ ಉತ್ತರವನ್ನ ನೋಡೋಣ ಪುಲ್ಲ ವಡಿಗ ಅಂದ್ರೆ ಯಾರಿಗೆ ಕರೀತಾರೆ ಅಂದ್ರೆ ಹುಲ್ಲು ಮಾರುವವನಿಗೆ ಪುಲ್ಲ ವಡಿಗ ಅಂತ ಕರೀತಾರೆ ಸೊ ಪುಲ್ಲ ವಡಿಗದ ಒಂದು ಸಮನಾರ್ಥಕ ಪದ ಹುಲ್ಲು ಮಾರುವವನು ಇನ್ನ ಮೂರನೇ ಪ್ರಶ್ನೆಯನ್ನು ನೋಡಿ ವಿ ಸರ ಪದದ ಸಮನಾರ್ಥಕ ಪದ ಏನು ಅಂತ ಕೇಳಿದರೆ ಸರ ಅಂದ್ರೆ ನೋಡಿ ಬೆಳ್ಳಿಯ ಸರ ದೊಡ್ಡ ಸುಸ್ವರ ಗುಂಪು ಸರಿಯಾಗಿ ಉತ್ತರವನ್ನ ನೀಡಿದಾರೆ ಅನ್ಕೋತೀನಿ ಉತ್ತರವನ್ನ ನೋಡೋಣ ಏನಾಗುತ್ತೆ ಅಂದ್ರೆ ಸರ ಅಂದ್ರೆ ಗುಂಪು ಸೊ ಸರ ಪದದ ಸಮನಾರ್ಥಕ ಪದ ಗುಂಪು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ಕೋತೀನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ನಾಲ್ಕನೇ ಪ್ರಶ್ನೆ ಅರಿಲ್ ಪದದ ಸಮನಾರ್ಥಕ ಪದ ಏನು ಅಂತ ಕೇಳಿದರೆ ಅರಿಲ್ ಅಂದ್ರೆ ನೋಡಿ ಏನು ಅಕ್ಕಿ ನಕ್ಷತ್ರ ಶತ್ರು ಯುದ್ಧ ಉತ್ತರವನ್ನ ನೀಡಿದರೆ ಅನ್ಕೋತೀನಿ ಉತ್ತರ ನೋಡೋಣ ಅರಿಲ್ ಅಂದ್ರೆ ಏನಂದ್ರೆ ಅಕ್ಕಿ ಅಕ್ಕಿಗೆ ಅರಿಲ್ ಅಂತಾರೆ ಅರಿಲ್ ಅನ್ನುವಂತ ಪದದ ಸಮನಾರ್ಥಕ ಪದ ಅಕ್ಕಿ ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ ಐದನೆಯ ಪ್ರಶ್ನೆ ಟಕ್ಕು ಪದದ ಸಮನಾರ್ಥಕ ಪದ ಟಕ್ಕು ಅಂದ್ರೆ ನೋಡಿ ಏನು ಅಡಗಿಕೋ ಮೋಸ ಹುಡುಕು ಅವಿತುಕೋ ಸರಿಯಾಗಿ ಉತ್ತರವನ್ನು ನೀಡಿದರೆ ಅನ್ಕೋತೀನಿ ಟಕ್ಕು ಅಂದ್ರೆ ಏನಂದ್ರೆ ಸಮನಾರ್ಥಕ ಪದ ಮೋಸ ಮೋಸ ಮಾಡೋದು ಮೋಸ ಮಾಡೋದಕ್ಕೆ ಏನಂತಾರೆ ಅಂದ್ರೆ ಟಕ್ಕು ಅಂತಾರೆ ಮೋಸದ ಸಮನಾರ್ಥಕ ಪದ ಟಕ್ಕು ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ ಆರನೆಯ ಪ್ರಶ್ನೆ ಇನ್ನ ವಿರುದ್ಧಾರ್ಥಕ ಪದಗಳು ಐದು ಪ್ರಶ್ನೆಗಳನ್ನು ನಾವು ಸಮನಾರ್ಥಕ ಪದಗಳ ಮೇಲೆ ನೋಡಿದ್ವಿ ಇನ್ನು ಐದು ಪ್ರಶ್ನೆಗಳನ್ನು ವಿರುದ್ಧಾರ್ಥಕ ಪದಗಳ ಮೇಲೆ ನೋಡೋಣ ಆರನೆಯ ಪ್ರಶ್ನೆ ತ್ಯಾಗ ಪದದ ವಿರುದ್ಧಾರ್ಥಕ ಪದ ನೋಡಿ ಏನಾಗುತ್ತೆ ಅತ್ಯಾಗ ನಿರತ್ಯಾಗ ಭೋಗ ಅಣತ್ಯಾಗ ಸರಿಯಾಗಿ ಉತ್ತರಿಸಿದ ಕೂತಿನಿ ಉತ್ತರವನ್ನು ನೋಡೋಣ ತ್ಯಾಗ ಪದದ ವಿರುದ್ಧಾರ್ಥಕ ಪದ ಭೋಗ ತ್ಯಾಗ ಅಂದ್ರೆ ನಾವೇ ಅನುಭವಿಸುವುದು ಭೋಗ ಸಾರಿ ತ್ಯಾಗ ಅಂದರೆ ಇನ್ನೊಬ್ಬರಿಗೆ ತ್ಯಾಗ ಮಾಡುವುದು ಭೋಗ ಅಂದರೆ ನಾವೇ ಇಟ್ಕೊಳ್ಳುವಂಥದ್ದು ನಾವೇ ಅನುಭವಿಸೋದಕ್ಕೆ ಭೋಗ ಅಂತಾರೆ ತ್ಯಾಗ ಅಂದರೆ ಬಿಟ್ಕೊಡುವುದು ಮುಂದಿನ ಪ್ರಶ್ನೆಯನ್ನು ನೋಡಿ ಏಳನೆಯ ಪ್ರಶ್ನೆಯನ್ನು ಸಾತ್ವಿಕ ಪದದ ವಿರುದ್ಧಾರ್ಥಕ ಪದ ಏನು ನೋಡಿ ಅಸ್ವಾತ್ವಿಕ ಸಾತ್ವಿಕ ತಾಮಸ ನಿರರ್ಥಕ ಜನ್ಯ ಸಾತ್ವಿಕ ಪದದ ವಿರುದ್ಧಾರ್ಥಕ ಪದ ಉತ್ತರವನ್ನ ನೋಡೋಣ ಉತ್ತರ ನೀಡಿದ್ರೆ ಅನ್ಕೋತೀನಿ ಸಾತ್ವಿಕ ಪದದ ವಿರುದ್ಧಾರ್ಥಕ ಪದ ಏನಂದ್ರೆ ತಾಮಸ ಸಾತ್ವಿಕ ಪದದ ವಿರುದ್ಧಾರ್ಥಕ ಪದ ತಾಮಸ ಸಾತ್ವಿಕ ಅಂದ್ರೆ ಸಮನಾರ್ಥಕ ಪದ ಕೇಳಿದರೆ ಶುದ್ಧ ಅಂತ ಆಗುತ್ತೆ ಸಾತ್ವಿಕ ಅಂದ್ರೆ ಶುದ್ಧ ಎಂಟನೆಯ ಪ್ರಶ್ನೆ ಮತ್ಸರ ಪದದ ವಿರುದ್ಧಾರ್ಥಕ ಪದ ಏನು ಮತ್ಸರ ಅಂದ್ರೆ ಅದರ ಒಂದು ವಿರುದ್ಧಾರ್ಥಕ ಪದ ಏನು ಕೇಳಿದಾರೆ ನೋಡಿ ದ್ವೇಷ ತ್ಯಾಗ ಪ್ರೀತಿ ಅಸೂಯೆ ಉತ್ತರವನ್ನ ನೀಡಿದ್ದಾರೆ ಅನ್ಕೋತೀನಿ ಉತ್ತರ ನೋಡೋಣ ಮತ್ಸರ ಅಂದ್ರೆ ಅದರ ಒಂದು ಅಪೋಸಿಟ್ ವರ್ಡ್ ಏನಂದ್ರೆ ಪ್ರೀತಿ ಮತ್ಸರ ಒಂದು ಸಮನಾರ್ಥಕ ಪದ ಕೇಳಿದ್ರೆ ದ್ವೇಷ ಆಗುತ್ತೆ ಅಸೂಯೆ ಆಗುತ್ತೆ ಮತ್ಸರದ ಒಂದು ಸಮಣಾರ್ಥಕ ಪದಗಳು ದ್ವೇಷ ಅಸೂಯೆ ಇನ್ನ ಅದರ ಒಂದು ಅಪೋಸಿಟ್ ವರ್ಡ್ ಏನಾಗುತ್ತೆ ಅಂದ್ರೆ ಅದರ ವಿರುದ್ಧಾರ್ಥಕ ಪದ ಪ್ರೀತಿ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡಿ ಜರೆಯ ಪದದ ವಿರುದ್ಧಾರ್ಥಕ ಪದ ಜರೆಯ ಪದದ ಒಂದು ವಿರುದ್ಧಾರ್ಥಕ ಪದ ನೋಡಿ ಏನಾಗುತ್ತೆ ಯೌವನ ತೊರೆ ಮುಪ್ಪು ಅಂತ್ಯ ಉತ್ತರವನ್ನು ನೀಡಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಜರೆಯ ಪದ ಸಮ ಒಂದು ವಿರುದ್ಧಾರ್ಥಕ ಪದ ಏನಾಗುತ್ತೆ ಅಂದ್ರೆ ಯೌವನ ಆಗತ್ತೆ ಜರೆಯ ಪದದ ವಿರುದ್ಧಾರ್ಥಕ ಪದ ಯೌವನ ಹಾಗೆ ಜರೆ ಅಂದ್ರೆ ಏನು ಜರೆ ಸಮನಾರ್ಥಕ ಪದ ಕೇಳಿದರೆ ಮುಪ್ಪು ಆಗತ್ತೆ ಮುಪ್ಪು ಕಾಲಕ್ಕೆ ಏನಂತಾರೆ ಜರೆ ಅಂತಾರೆ ಜರೆ ಅಪೋಸಿಟ್ ವರ್ಡ್ ಯೌವನ ಹತ್ತನೇ ಪ್ರಶ್ನೆಯನ್ನ ನೋಡಿ ಅನನ್ಯ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ ನೋಡಿ ಸಾಮಾನ್ಯ ಅಸಹ್ಯ ಸಾಜನ್ಯ ಆನಾದಿ ಉತ್ತರವನ್ನು ನೀಡಿದ್ರೆ ಅನ್ಕೋತೀನಿ ಅನನ್ಯ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ ಸಾಮಾನ್ಯ ಆಗತ್ತೆ ಅನನ್ಯ ಅಂದ್ರೆ ಒಂದು ಬೇರೆ ಅಂದರೆ ಶ್ರೇಷ್ಠ ಅಂತ ಆಗುತ್ತೆ ಸಾಮಾನ್ಯ ಅಂದರೆ ಕಾಮನ್ ಆಗಿರುವಂಥದ್ದು ಹಾಗಾಗಿ ಅನನ್ಯ ಪದದ ವಿರುದ್ಧಾರ್ಥಕ ಪದ ಸಾಮಾನ್ಯ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಹನ್ನೊಂದರಿಂದ ಒಂದು ಇಪ್ಪತ್ತರವರೆಗೆ ಯಾವ ಪ್ರಶ್ನೆಗಳಿದ್ದಾವೆ ಅಂದರೆ ಒಂದು ಸಂಧಿಗಳ ಮೇಲಿದ್ದಾವೆ ಸಂಧಿಗಳ ಮೇಲೆ ಒಂದು ಹತ್ತು ಪ್ರಶ್ನೆಗಳನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ಮನಶ್ಚಾಪಲ್ಯ ಮನಶ್ಚಾಪಲ್ಯ ಪದದ ಒಂದು ಯಾವ ಸಂಧಿಗೆ ಸೇರಿದೆ ಅಂತ ಕೇಳಿದ್ದಾರೆ ಅಂದರೆ ಮನಶ್ಚಾಪಲ್ಯ ಯಾವ ಸಂಧಿಗೆ ಉದಾಹರಣೆ ಎನ್ ಸಂಧಿ ಚುತ್ವ ಸಂಧಿ ಜಸ್ತ್ವ ಸಂಧಿ ಆಗಮ ಸಂಧಿ ಸೊ ನಾವು ಸಂಧಿಗೋದ ಒಂದು ಸಂಧಿ ಯಾವುದು ಅಂತ ಹೇಳಬೇಕಾದ್ರೆ ಯಾವಾಗಲೂ ಏನು ಮಾಡಬೇಕು ಆ ಒಂದು ಪದವನ್ನು ಬಿಡಿಸಿ ಉತ್ತರಿಸೋದಕ್ಕೆ ಪ್ರಯತ್ನಿಸಬೇಕು ಉತ್ತರವನ್ನು ನೀಡಿದ್ರೆ ಅನ್ಕೋತೀನಿ ಉತ್ತರವನ್ನು ನೋಡೋಣ ಯಾವುದಂದ್ರೆ ಮಣಶ್ಚಾಪಲ್ಯ ಅನ್ನುವಂಥದ್ದು ಸಂಧಿಗೆ ಉದಾಹರಣೆ ಆಗುತ್ತೆ ಬಿಡಿಸಿದಾಗ ಏನಾಗುತ್ತೆ ನೋಡಿದು ಮಣಸ್ ಅಧಿಕ ಚಾಪಲ್ಯ ಮನಶ್ಚಾಪಲ್ಯ ಯಾವ ಸಂಧಿ ಅಂದರೆ ಸಂಧಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೆರಡನೆಯ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿ ವಿರಾಡ್ ರೂಪ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ವಿರಾಡ್ ರೂಪ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ನೋಡಿ ಆದೇಶ ಸಂಧಿ ಸಂಧಿ ಜಸ್ತ್ವ ಸಂಧಿ ಆಗಮ ಸಂಧಿ ಉತ್ತರವನ್ನ ನೀಡಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಯಾವ ಸಂಧಿ ಆಗುತ್ತೆ ಅಂದರೆ ಜಸ್ಟ್ ಸಂಧಿ ಆಗುತ್ತೆ ವಿರಾಟ್ ರೂಪ ಅನ್ನುವಂಥ ಪದವನ್ನು ಬಿಡಿಸಿದಾಗ ಏನಾಗುತ್ತೆ ವಿರಾಟ್ ಅದಿಕ್ ರೂಪ ವಿರಾಟ್ ರೂಪ ಆಗುತ್ತೆ ಸೊ ನಾವು ಈಗ ಏನ್ ಮಾಡಿದೀವಿ ಇಲ್ಲಿ ವಿರಾಟ್ ರೂಪ ಬಿಡಿಸಿದಾಗ ಏನಾಗುತ್ತೆ ಅಂದರೆ ವಿರಾಟ್ ರೂಪ ಬಿಡಿಸಿದಾಗ ವಿರಾಟ್ ಪ್ಲಸ್ ರೂಪ ಆಯ್ತಲ್ಲ ಡ ಬದಲಿಗೆ ಏನಾಗಿದೆ ಡ ಒಂದು ಆದೇಶವಾಗಿ ಬಂದಿದೆ ಇಲ್ಲಿ ಆದೇಶವಾಗಿ ಬಂದಿದೆ ಹಾಗಾದರೆ ಅದೇ ಸಂಧಿ ಆಗ್ಬೇಕಿತ್ತ ಆಗ್ಬೇಕಿತ್ತಲ್ಲ ಅಂತ ಕೆಲವರು ಕೇಳಿದರೆ ಆಗಲ್ಲ ಯಾಕಂದ್ರೆ ಇದು ಒಂದು ಪೂರ್ವ ಪದದ ಕೊನೆಯಲ್ಲಿ ಆದೇಶವಾಗಿ ಬಂದಿದೆ ಪೂರ್ವ ಪೂರ್ವ ಪದದ ಒಂದು ಕೊನೆಯಲ್ಲಿ ಆದೇಶವಾಗಿ ಬಂದರೆ ಯಾವ ಸಂಧಿ ಆಗುತ್ತೆ ಅಂದ್ರೆ ಜಸ್ತ್ವ ಸಂಧಿ ಆಗುತ್ತೆ ಸೊ ಅದೇ ಒಂದು ಉತ್ತರ ಪದದ ಮೊದಲಿಗೆ ಅಹ್ ಡ ಬದಲಿಗೆ ಡ ಆದೇಶವಾಗಿ ಬಂದಿದ್ರೆ ಅದು ಆದೇಶ ಸಂಧಿ ಆಗ್ತಾ ಇತ್ತು ಸೊ ಅರ್ಥ ಆಯ್ತು ಅನ್ಕೋತೀನಿ ಇದು ಒಂದು ವಿರಾಡ್ ರೂಪ ಜಸ್ತ್ವ ಸಂಧಿಗೆ ಉದಾಹರಣೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹದಿಮೂರನೆಯ ಪ್ರಶ್ನೆ ಬಲ್ಲೆನೆಂದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ನೋಡಿ ಬಲ್ಲೆನೆಂದು ಎನ್ನುವ ಪದ ಯಾವ ಸಂಧಿಗೆ ಉದಾಹರಣೆ ಎನ್ ಸಂಧಿ ಆಗಮ ಸಂಧಿ ಸವರ್ಣ ದೀರ್ಘ ಸಂಧಿ ಲೋಪ ಸಂಧಿ ಉತ್ತರವನ್ನ ನೀಡಿದ್ರೆ ಅನ್ಕೋತೀನಿ ಉತ್ತರವನ್ನ ನೋಡೋಣ ಯಾವ್ದಾಗುತ್ತೆ ಅಂದ್ರೆ ಸಂಧಿ ಆಗತ್ತೆ ಬಲ್ಲೆನೆಂದು ಅನ್ನುವಂಥದ್ದನ್ನು ಬಿಡಿಸಿದಾಗ ಏನಾಗುತ್ತೆ ಬಲ್ಲೆನು ಅದಕ್ಕೆ ಎಂದು ಬಲ್ಲೆನೆಂದು ಸೊ ಇಲ್ಲಿ ನೋದಲ್ಲಿರುವಂಥ ಒಂದು ಹೂಕಾರ ಏನಾಗುತ್ತೆ ಲೋಪ ಆಗುತ್ತೆ ಆಗಿಬಿಟ್ಟು ಏನಾಗುತ್ತೆ ಅದು ಬಲ್ಲೆನೆಂದು ಅಂತ ಆಗುತ್ತೆ ಸೊ ಹಾಗಾಗಿ ಹೂ ಲೋಪಾಗೋದರಿಂದ ಹೂಕಾರ ಲೋಪ ಸಂಧಿ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನಾಲ್ಕನೆಯ ಪ್ರಶ್ನೆ ದಪ್ಪು ಮೇರೆ ದಪ್ಪು ಅನ್ನುವಂಥ ಒಂದು ಪದ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ನೋಡಿ ಲೋಪ ಸಂಧಿ ಆದೇಶ ಸಂಧಿ ಜಸ್ತೋ ಸಂಧಿ ಸವರ್ಣ ದೀರ್ಘ ಸಂಧಿ ಉತ್ತರವನ್ನ ನೀಡಿದ ಅನ್ಕೋತೇನೆ ಉತ್ತರವನ್ನ ನೋಡೋಣ ಏನಾಗುತ್ತೆ ಅಂದ್ರೆ ನೀವು ಆ ಒಂದು ಸಂಧಿ ಯಾವ ಸಂಧಿ ಆಗತ್ತೆ ಅಂದ್ರೆ ಆದೇಶ ಸಂಧಿ ಆಗುತ್ತೆ ಮೇರೆ ದಪ್ಪು ಅನ್ನುವಂಥ ಪದವನ್ನು ಬಿಡಿಸಿದಾಗ ಏನಾಗುತ್ತೆ ಮೇರೆ ತಪ್ಪು ಸೊ ನೋಡಿ ನಾನು ಆಗಲು ಹೇಳಿದಾಗ ನಿಮಗೆ ಆದೇಶ ಸಂಧಿ ಆಗಬೇಕಾದ್ರೆ ಒಂದು ಉತ್ತರ ಪದದ ಮೊದಲ ಮೊದಲಿಗೆ ತ ಏನಾಗಿದೆ ಇಲ್ಲಿ ಆದೇಶವಾಗಿ ದ ಬಂದಿದೆ ಅಂದರೆ ಮೇರೆ ದಪ್ಪು ಆಗಿದೆಯಲ್ಲ ತಪ್ಪು ಬದಲಿ ತ ಬದಲಿಗೆ ದ ಆದೇಶವಾಗಿ ಬಂದಿದೆ ಅಂದರೆ ಉತ್ತರ ಪದದ ಮೊದಲಲ್ಲಿ ತ ಬದಲಿಗೆ ಆ ದ ಆದೇಶವಾಗಿ ಬಂದಿದೆ ಸೊ ಹಾಗಾಗಿ ಇದು ಆದೇಶ ಸಂಧಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೈದನೇ ಪ್ರಶ್ನೆ ಕರ್ತರ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ನೋಡಿ ಕರ್ತೃರ್ಥ ಅನ್ನುವಂತ ಪದ ಸಂಧಿ ಜಸ್ತ್ವ ಸಂಧಿ ಆಗಮ ಸಂಧಿ ಉತ್ತರವನ್ನ ನೀಡಿದ್ರೆ ಅನ್ಕೋತೀನಿ ಉತ್ತರವನ್ನ ನೋಡೋಣ ಏನಾಗುತ್ತೆ ಎಂಡ್ ಸಂಧಿ ಆಗುತ್ತೆ ಕರ್ತರತ್ ಅನ್ನುವಂಥ ಪದ ಸಂಧಿಗೆ ಉದಾಹರಣೆ ಆಗುತ್ತೆ ಹೇಗೆ ನೋಡಿ ಸಂಧಿಗೆ ಒಂದು ಕರ್ತರತ್ವ ಅನ್ನುವಂಥ ಪದ ಬಿಡಿಸಿದಾಗ ಏನಾಗುತ್ತೆ ಕರ್ತೃ ಪ್ಲಸ್ ಅರ್ಥ ಕರ್ತೃ ಪ್ಲಸ್ ಅರ್ಥ ಕರ್ತರತ್ ಆಗುತ್ತೆ ಅಂದ್ರೆ ರು ಕಾರಕ್ಕೆ ಏನಾಗಿದೆ ಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಸೊ ನೋಡಿ ಒಂದು ಸಂಧಿ ಅಂದ್ರೆ ಏನು ಅಂತ ನೋಡೋಣ ಎನ್ಸಂದಿ ಎಣ್ ಸಂಧಿ ಅಂದ್ರೆ ಏನು ಇ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಅಂದ್ರೆ ಈ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರುಕಾರಕ್ಕೆ ರ ಕಾರವು ಆದೇಶವಾಗಿ ಬರುತ್ತವೆ ಸೊ ಇದಕ್ಕೆ ಎನ್ ಸಂಧಿ ಅನ್ನೋರು ಸೊ ಹಾಗಾದ್ರೆ ಇಲ್ಲಿ ಯಾವುದಕ್ಕೆ ಯಾವ್ದು ಆದೇಶವಾಗಿ ಬಂದಿದೆ ಅಂದ್ರೆ ಒಂದು ರುಕಾರಕ್ಕೆ ಏನಾಗಿದೆ ರುಕಾರಕ್ಕೆ ರ ಆದೇಶವಾಗಿ ಬಂದಿದೆ ಸೊ ಹಾಗಾಗಿ ಇದು ಎನ್ ಸಂಧಿ ಅರ್ಥ ಆಯ್ತು ಅನ್ಕೋತೀನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಹದಿನಾರನೇ ಪ್ರಶ್ನೆ ಜನೋಪಕಾರ ಜನೋಪ ಜನೋಪಕಾರ ಅನ್ನುವಂತ ಪದ ಯಾವ ಸಂಧಿಗೆ ಉದಾಹರಣೆ ನೋಡಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಆಗಮ ಸಂಧಿ ಉತ್ತರವನ್ನು ನೋಡೋಣ ಉತ್ತರ ಏನಾಗುತ್ತೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ಕೋತೀನಿ ಜನೋಪಕಾರವನ್ನ ಬಿಡಿಸಿದಾಗ ಏನಾಗುತ್ತೆ ಜನ ಅಧಿಕ ಉಪಕಾರ ಜನೋಪಕಾರ ಸೊ ಇದು ಉದಾಹರಣೆ ಆಗುತ್ತೆ ಹಾಗಾದ್ರೆ ಗುಣಸಂಧಿ ಅಂದ್ರೆ ಏನು ನೋಡೋಣ ಗುಣಸಂಧಿಗೆ ಯಾವ ರೀತಿಯ ಒಂದು ನಿಯಮಗಳಿದಾವೆ ಅ ಆ ಕಾರಗಳಿಗೆ ಈ ಕಾರವು ಪರವಾದಾಗ ಎ ಕಾರ ಆಗೋದು ಮತ್ತೆ ಅ ಆ ಕಾರಗಳಿಗೆ ಉ ಕಾರಗಳು ಪರವಾದ್ರೆ ಓ ಕಾರ ಆಗೋದು ಅ ಆ ಕಾರಗಳಿಗೆ ರು ಕಾರ ಪರವಾದ್ರೆ ಅರ್ ಕಾರ ಒಂದು ಆದೇಶವಾಗಿ ಬರುವುದು ಸೊ ಅಂದರೆ ಇದೇನಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಅ ಕಾರಕ್ಕೆ ಊ ಕಾರ ಬಂದು ಓ ಕಾರ ಆಗಿದೆ ಅಂದರೆ ಜನ ಉಪಕಾರ ಅನ್ನುವಂಥದ್ದಲ್ಲಿ ಊ ಕಾರಗಳಿಗೆ ಒಂದು ಏನಾಗಿದೆ ನೋ ಅನ್ನುವಂಥದ್ದು ಓ ಕಾರ ಏನಾಗಿದೆ ಇಲ್ಲಿ ಬಂದ್ಬಿಟ್ಟು ಒಂದು ಗುಣಸಂಧಿಯಾಗಿದೆ ಅ ಊ ಕಾರಗಳು ಅ ಕಾರಗಳ ಮುಂದೆ ಊ ಕಾರ ಪರವಾಗಿ ಏನಾಗಿದೆ ಓ ಕಾರ ಆಗಿದೆ ಸೊ ಅರ್ಥ ಆಯ್ತು ಅನ್ಕೋತೀನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ಅಭಂಶ ಪದದ ಸಂಧಿಗೆ ಯಾವ ಸಂಧಿಗ ಉದಾಹರಣೆ ಆಗುತ್ತೆ ಕೇಳಿದರೆ ಅಭಂಶ ಪದ ಯಾವ ಸಂಧಿಗೆ ಉದಾಹರಣೆ ನೋಡಿ ಆದೇಶ ಸಂಧಿ ಸವರ್ಣ ದೀರ್ಘ ಸಂಧಿ ಜಸ್ತ್ವ ಸಂಧಿ ಆಗಮ ಸಂಧಿ ಉತ್ತರವನ್ನು ನೀಡಿದರೆ ಅನ್ಕೋತೀನಿ ಉತ್ತರವನ್ನು ನೋಡೋಣ ಏನಾಗುತ್ತೆ ಅಂದರೆ ಜಸ್ತ್ ಸಂಧಿ ಉದಾಹರಣೆ ಆಗುತ್ತೆ ಸೊ ಅಭಂಶ ಪದವನ್ನು ನೀವು ಬಿಡಿಸಿದಾಗ ಏನಾಗುತ್ತೆ ಅಪ್ ಅಧಿಕ ಅಂಶ ಅಪ್ ಅಧಿಕ್ ಅಂಶ ಅಭಂಶ ಒಂದು ಸಂಧಿಗೆ ಉದಾಹರಣೆ ಹಾಗಾದರೆ ಸಂಧಿ ಆಗಲೇ ಹೇಳಿದ ಹಾಗೆ ಆಗಲೇ ಕೂಡ ಹೇಳಿದಿನಿ ನೋಡಿ ಇನ್ನೊಮ್ಮೆ ಹೇಳ್ತೇನೆ ಪೂರ್ವ ಶಬ್ದದ ಕೊಣೆಯಲ್ಲಿರುವ ಕಚಾಟತಾಪಗಳಿಗೆ ವ್ಯಂಜನಗಳಿಗೆ ಯಾವ ವರ್ಣ ಪರವಾದವು ಯಾವ ವರ್ಣವು ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುತ್ತವೆ ಅಂದರೆ ಕಜಟ ತಪಗಳ ಒಂದು ಬದಲಿಗೆ ಕಜಪಗಳು ಆದೇಶವಾಗಿ ಬಂದು ಯಾವ ಒಂದು ಪದದಲ್ಲಿ ಆದೇಶವಾಗಿ ಬರ್ತವೆ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದಲ್ಲಿ ಕೊನೆಯಲ್ಲಿ ಆದೇಶವಾಗಿ ಬಂದರೆ ಜಸ್ತೋ ಸಂಧಿ ಒಂದು ಒಂದು ವೇಳೆ ಉತ್ತರ ಪದದ ಮೊದಲಿಗೆ ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ ಸೊ ಅರ್ಥ ಆಯಿತು ಅಂದ್ಕೋತೀನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೆಂಟನೇ ಪ್ರಶ್ನೆ ಆ ಊರು ಪದದ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದಾರೆ ನೋಡಿ ಅವರು ಇದು ಯಾವ ಒಂದು ಸಂಧಿಗೆ ಉದಾಹರಣೆ ಎನ್ ಸಂಧಿ ಸವರ್ಣ ದೀರ್ಘ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಉತ್ತರವನ್ನ ನೀಡಿದ್ದಾರೆ ಅನ್ಕೋತೇನೆ ಉತ್ತರ ನೋಡೋಣ ಏನಾಗುತ್ತೆ ಅವರು ಅನ್ನುವಂಥದ್ದು ಆಗಮ ಸಂಧಿ ಆಗತ್ತೆ ಸೊ ಹೇಗೆ ಆಗುತ್ತೆ ನೋಡೋಣ ಬಿಡಿಸಿದಾಗ ಏನಾಗುತ್ತೆ ಆ ಅದಿಕ್ ಊರು ಆ ಊರು ಸೊ ಇಲ್ಲಿ ಏನಾಗಿದೆ ವ ಕಾರ ಆಗಮವಾಗಿದೆ ಆ ಊರು ಅನ್ನೋಂಥದಲ್ಲಿ ಹೂ ಅನ್ನೋಂಥದಲ್ಲಿ ಏನಾಗಿದೆ ವ ಆಗಿ ವ ಏನಾಗಿದೆ ಆಗಮವಾಗಿದೆ ಸೊ ಹಾಗಾಗಿ ಇದು ಸ್ಪೆಸಿಫಿಕ್ ಆಗಿ ನೋಡೋದಾದರೆ ವ ಕಾರ ಆಗಮ ಸಂಧಿ ಆಗುತ್ತೆ ನಮ್ಮ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತನೆಯ ಪ್ರಶ್ನೆ ಜಗನ್ಮಾತ ಯಾವ ಸಂಧಿಗೆ ಉದಾಹರಣೆ ನೋಡಿ ಜಗನ್ಮಾತ ಅನ್ನುವಂಥ ಪದ ಎನ್ ಸಂಧಿ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಅನುನಾಶಿಕ ಸಂಧಿ ಉತ್ತರವನ್ನ ನೀಡಿದರೆ ಅನ್ಕೋತೀನಿ ಉತ್ತರವನ್ನ ನೋಡೋಣ ಏನಾಗುತ್ತೆ ಯಾವ್ದಾಗುತ್ತೆ ಅಂದ್ರೆ ಅನುನಾಸಿಕ ಸಂಧಿ ಆಗುತ್ತೆ ಸೊ ಹೇಗೆ ಆಗುತ್ತೆ ಅಂದ್ರೆ ಬಿಡಿಸಿದಾಗ ಏನಾಗುತ್ತೆ ಜಗನ್ಮಾತಾ ಜಗತ್ ಅದಿಕ್ ಮಾತಾ ಜಗನ್ಮಾತ ಸೊ ಒಂದು ಅನುನಾಶಿಕ ಸಂಧಿಯ ರೂಲ್ಸ್ ಏನ ಏನಿದೆ ಅಂದ್ರೆ ಒಂದು ವ್ಯಂಜನಗಳ ಒಂದನೇ ವರ್ಗದ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಒಂದು ಅಂದರೆ ಪೂರ್ವ ಪದದ ಕೊನೆಯಲ್ಲಿ ನೋಡಿ ಇಲ್ಲಿ ಉದಾಹರಣೆಗೆ ತ ಬಂದಿದೆ ಒಂದನೇ ವರ್ಗದ ಅಕ್ಷರ ಇದು ಇದರ ಒಂದು ಐದನೇ ವರ್ಗದ ಅಕ್ಷರಗಳು ಅಂದ್ರೆ ಅನುನಾಶಿಕಗಳು ಐದನೇ ವರ್ಗದ ಅಕ್ಷರಗಳು ಯಾವು ಅನುನಾಶಿಕಗಳು ಏನಾಗ್ತವೆ ಆದೇಶವಾಗಿ ಬರ್ತವೆ ಅಂದ್ರೆ ಇಲ್ಲಿ ತದ ಒಂದು ಐದನೇ ವರ್ಗದ ಯಾವ್ದಾಗುತ್ತೆ ಅಂದ್ರೆ ಐದನೇ ವರ್ಗದ ಅಕ್ಷರ ನ ಆಗತ್ತೆ ತ ತ ದ ದ ನ ಆಗತ್ತೆ ಅಲ್ಲ ಸೊ ಆ ಒಂದು ನ ಇಲ್ಲಿ ಜಗನ್ ನ ಆದೇಶವಾಗಿ ಬಂದಿದೆ ಸೊ ಹಾಗಾಗಿ ಅದು ಜಗನ್ಮಾತ ಅನ್ನುವಂಥದ್ದು ಅನುನಾಶಕ ಸಂಧಿ ಆಗುತ್ತೆ ಅಂದ್ರೆ ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಒಂದನೇ ವರ್ಗದ ಒಂದು ಅಕ್ಷರಗಳು ಅಂದ್ರೆ ವ್ಯಂಜನಗಳ ಒಂದನೇ ವರ್ಗದ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದು ಅದೇ ಒಂದು ವ್ಯಂಜನ ಅಂದರೆ ಅವುಗಳ ಒಂದು ಅನುನಾಶಿಕಗಳು ಆದೇಶವಾಗಿ ಬರ್ತವೆ ಅಂದರೆ ಐದನೇ ವರ್ಗದ ಅಕ್ಷರಗಳು ಆದೇಶವಾಗಿ ಬರ್ತವೆ ಅವೇ ಅನುನಾಶಿಕಗಳು ಸೊ ಇದು ಯಾವ ಸಂಧಿ ರೂಲ್ಸ್ ಅಂದರೆ ಅನುನಾಶಿಕ ಸಂಧಿಯ ಒಂದು ನಿಯಮ ಇನ್ನು ನೋಡಿ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿ ಅಂತಃಪುರ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ಹೇಳಿದರೆ ಅಂತಃಪುರ ಅಂದರೆ ನೋಡಿ ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ವಿಸರ್ಗ ಸಂಧಿ ಚುತ್ವ ಸಂಧಿ ಸೊ ಸರಳವಾದಂಥ ಪ್ರಶ್ನೆ ಉತ್ತರಿಸಿದಾರೆ ಅನ್ಕೋತೀನಿ ಉತ್ತರವನ್ನು ನೋಡೋಣ ಏನಾಗುತ್ತೆ ಅಂದರೆ ವಿಸರ್ಗ ಸಂಧಿ ಆಗುತ್ತೆ ಅಂತಃಪುರ ಅನ್ನುವಂಥದ್ದನ್ನು ಬಿಡಿಸಿದಾಗ ಏನಾಗುತ್ತೆ ಅಂತಃಪುರ ಅನ್ನುವಂಥದ್ದನ್ನು ಅಂತರ್ ಪ್ಲಸ್ ಪುರ ಅಂತೇಳಿ ಬಿಡಿಸ್ಬೋದು ಅಂತರ್ ಪ್ಲಸ್ ಪುರ ಅಂತಃಪುರ ಸೊ ಇದು ನೋಡಿದರೆ ಗೊತ್ತಾಗುತ್ತೆ ವಿಸರ್ಗ ಸಂಧಿ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಅಂದರೆ ಇನ್ನು ಮುಂದಿನ ಪ್ರಶ್ನೆಗಳು ನುಡಿಗಟ್ಟುಗಳ ಮೇಲೆ ಇದ್ದಾವೆ ಒಂದು ಐದು ಪ್ರಶ್ನೆಗಳು ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ನೋಡಿ ಏನಾಗುತ್ತೆ ಯಾವ್ಯಾವ ಇದಾವೆ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಕಟ್ಟು ನುಡುಗಟ್ಟಿನ ಪದ ಅರ್ಥ ಏನಾಗುತ್ತೆ ನೋಡಿ ಕತ್ತಿ ಕಟ್ಟು ಅಂದರೆ ಊರಿಗೆ ತಯಾರಾಗು ಕತ್ತೆಗಳನ್ನು ಕಟ್ಟುವುದು ಯುದ್ಧಕ್ಕೆ ಸಿದ್ಧನಾಗುವುದು ಮೋಸ ಮಾಡು ಉತ್ತರವನ್ನು ನೀಡಿದರೆ ಅನ್ಕೋತೀನಿ ಕತ್ತಿ ಕಟ್ಟು ಅಂದರೆ ಏನಾಗುತ್ತೆ ಯುದ್ಧಕ್ಕೆ ಸಿದ್ಧನಾಗು ಕತ್ತಿ ಕಟ್ಟು ನುಡಿಗಟ್ಟಿನ ಅರ್ಥ ಯುದ್ಧಕ್ಕೆ ಸಿದ್ಧನಾಗುವುದಕ್ಕೆ ಕತ್ತಿ ಕಟ್ಟು ಅಂತ ಅಂತಾರೆ ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಅಜ್ಜಿ ಕತೆ ಈ ಅಜ್ಜಿ ಕತೆ ನುಡುಗಟ್ಟಿನ ಪದದ ಅರ್ಥ ಏನಾಗುತ್ತೆ ನೋಡಿ ಸತ್ಯಕತೆ ಕಟ್ಟುಕತೆ ಒಳ್ಳೆಯ ಕತೆ ನೀತಿ ಕತೆ ಉತ್ತರವನ್ನ ನೀಡಿದ್ರೆ ಅನ್ಕೋತೀನಿ ಉತ್ತರ ನೋಡೋಣ ಅಜ್ಜಿ ಕತೆ ಅಂದ್ರೆ ಕಟ್ಟುಕತೆ ಅಜ್ಜಿ ಕಥೆ ಒಂದು ನುಡುಗಟ್ಟಿನ ಅರ್ಥ ಕಟ್ಟುಕತೆ ಅಂತ ಆಗುತ್ತೆ ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡಿ ಪತ್ಮೂರನೇ ಪ್ರಶ್ನೆ ಎತ್ತಿದ ಕೈ ನುಡಿಗಟ್ಟಿನ ಪಾದದ ಅರ್ಥ ಏನಾಗುತ್ತೆ ನೋಡಿ ಎತ್ತಿದ ಕೈ ಅಂದ್ರೆ ಕೈ ಮೇಲೆ ಮಾಡು ಹೊಡೆಯುವುದು ಕೈ ಕೈ ಮಿಲಾಯಿಸು ಪ್ರವೀಣ ಉತ್ತರವನ್ನ ನೀಡಿದ್ರೆ ಅನ್ಕೋತೀನಿ ಉತ್ತರವನ್ನ ನೋಡೋಣ ಏನಾಗುತ್ತೆ ಅಂದ್ರೆ ಎತ್ತಿದ ಕೈ ಅಂದರೆ ಪ್ರವೀಣ ಅಂದರೆ ಜಾಣ ಅಂತ ಅರ್ಥ ಆಗುತ್ತೆ ಆ ಹುಡುಗ ಎಲ್ಲದರಲ್ಲೂ ಎತ್ತಿದ ಕೈ ಅಂತಾರಲ್ಲ ಎತ್ತಿದ ಕೈ ಅಂದರೆ ಜಾಣನಿದ್ದಾನೆ ಪ್ರವೀಣನಾಗಿದ್ದಾನೆ ಅಂತ ಅರ್ಥ ಇನ್ನ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನ ನೋಡಿ ನೋಡಿ ಪಾರಿ ಸೊ ಇದನ್ನು ಅಬ್ಬೆಪಾರಿ ಕೂಡ ಅಂತಾರೆ ಪಾರಿ ನುಡಿಗಟ್ಟಿನ ಪದದ ಅರ್ಥ ಏನಾಗುತ್ತೆ ನೋಡಿ ಪಾರಿ ಅಂದರೆ ಯಾರೂ ಇಲ್ಲದವ ಎಲ್ಲವನ್ನು ತಿಳಿದವ ಜವಾಬ್ದಾರಿ ಇಲ್ಲದವ ಮನೆ ಇಲ್ಲದವ ಸರಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ಕೋತೀನಿ ಉತ್ತರವನ್ನು ನೋಡೋಣ ಅಬ್ಬೆಪಾರಿ ಅಂದರೆ ಜವಾಬ್ದಾರಿ ಇಲ್ಲದವ ಅಂದರೆ ಅಬ್ಬೆಪಾರಿ ಥರ ಹೇಗೆ ಅಡ್ಡಾಡ್ತಾ ನೋಡೋಣ ಅಂತಾರಲ್ಲ ಅಂದರೆ ಅಬ್ಬೆಪಾರಿ ಅಂದರೆ ಜವಾಬ್ದಾರಿ ಇಲ್ಲದವನಿಗೆ ಅಬ್ಬೆಪಾರಿ ಅಂತ ಕರೀತಾರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ ಇಪ್ಪತ್ತೈದನೇ ಪ್ರಶ್ನೆ ರಕ್ತಬಶಿ ನುಡಿಗಟ್ಟಿನ ಪದದ ಅರ್ಥ ರಕ್ತ ಬಶಿ ಅಂದರೆ ನೋಡಿ ರಕ್ತದಾನ ಮಾಡು ರಕ್ತವನ್ನು ಹರಿಬಿಡು ತುಂಬ ನೋವಾಗುವುದು ತುಂಬ ಕಷ್ಟಪಡು ಸೊ ಸ್ನೇಹಿತರೆ ಈ ಒಂದು ಟೆಸ್ಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ರಕ್ತ ಬಸಿ ನುಡುಗಟ್ಟಿನ ಪದಾರ್ಥ ನೋಡೋಣ ಏನಾಗುತ್ತೆ ಅಂದರೆ ಸಾರಿ ಏನಂದರೆ ರಕ್ತ ಬಸಿ ಅಂದರೆ ತುಂಬ ಅಂತ ಆಗುತ್ತೆ ಅಂದರೆ ರಕ್ತ ಬಸದು ದುಡಿಬೇಕು ಅಂತಾರಲ್ಲ ಅಂದರೆ ರಕ್ತ ಬಸದು ದುಡಿಬೇಕಂದ್ರೆ ತುಂಬ ಕಷ್ಟಪಟ್ಟು ದುಡಿಬೇಕು ಅಂದರೆ ಈ ಒಂದು ರಕ್ತ ಬಸಿ ನುಡುಗಟ್ಟಿನ ಅರ್ಥ ಏನಾಗುತ್ತೆ ಅಂದರೆ ತುಂಬ ಕಷ್ಟಪಡುವು ಸೊ ಒಂದು ಇಪ್ಪತ್ತೈದು ಪ್ರಶ್ನೆಗಳು ಉತ್ತಮವಾಗಿದ್ವು ಸೊ ಯಾರೆಲ್ಲ ಒಂದು ಇಪ್ಪತ್ತೈದು ಅಂಕಗಳಿಗೆ ಎಷ್ಟೆಷ್ಟು ಅಂಕಗಳನ್ನ ಯಾರೆಲ್ಲ ಇಪ್ಪತ್ತಕ್ಕಿಂತ ಅಧಿಕ ತೆಗೆದರ ಒಳ್ಳೆಯದು ಎಷ್ಟೆಷ್ಟು ಅಂಕಗಳನ್ನು ತೆಗೆದಾರ ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದು ಮುಂದಿನ ಟೆಸ್ಟ್ಗಳಲ್ಲಿ ಅವರ ಒಂದು ಮಾರ್ಕ್ಸ್ಗಳನ್ನು ನೋಡೋಣ ಸೊ ಹಾಗೆ ಇವತ್ತಿನ ಒಂದು ವಚನನ ಕೂಡ ನೋಡೋಣ ಯಾವುದಂದ್ರೆ ವಚನ ಒಂದು ಸಾಲನ ಕೊಡ್ತೇನೆ ಯಾರು ಅಂತ ಹೇಳಿ ಉತ್ತರವನ್ನು ಬರುಸಟ ಬರು ಸಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ಸೊ ಈ ಒಂದು ವಚನ ಯಾರ್ದು ಅಂತ ಹೇಳಿಬಿಟ್ಟು ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಅಂಕಗಳನ್ನು ದಯವಿಟ್ಟು ತಿಳಿಸಿ ಯಾಕಂದರೆ ಇನ್ಮೇಲೆ ಒಂದು ಸೀರಿಯಸ್ ಆಗಿ ಇನ್ನೂ ಹೆಚ್ಚೆಚ್ ಅಂದರೆ ಮುಂದೆ ಹೋದಂತೆ ಸೀರಿಯಸ್ಸಾಗಿ ಒಂದು ಸ್ಟಡಿಯನ್ನು ಮಾಡೋದಕ್ಕೆ ಪ್ರಯತ್ನಿಸಿ ಸೊ ಈ ಒಂದು ಅಂಕಗಳನ್ನು ಒಂದು ಏನು ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚೆಚ್ಚಿಗೆ ಒಂದು ಕಡಿಮೆ ಅಂಕ ಬಂದಿದ್ರೆ ಏನು ಮಾಡಿ ಹೆಚ್ಚೆಚ್ಚಿಗೆ ಓದಲು ಪ್ರಯತ್ನಿಸಿ ಸೊ ಮುಂದಿನ ಟೆಸ್ಟ್ಗಳಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ತೆಗೆಯೋದಕ್ಕೆ ಪ್ರಯತ್ನಿಸಿ ಅಂದರೆ ಮಾತ್ರ ಒಂದು ನಿಮ್ಮ ಹಾದಿ ಸುಲಭ ಆಗುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ನಾಳೆ ನಾಳೆ ದಿನ ಯಾವುದಿದೆ ಅಂದರೆ ಜಿ ಕೆ ಮೇಲೆ ಟೆಸ್ಟ್ ಇದೆ ನಾಳೆ ಮೇಲೆ ನಾಳೆ ಜಿ ಕೆ ಮೇಲೆ ಒಂದು ಇಪ್ಪತ್ತೈದು ಮಾರ್ಚ್ನ ಟೆಸ್ಟ್ ಇರುತ್ತೆ ಸೊ ತಯಾರಿ ಮಾಡಿ ನೋಡೋಣ ಇಪ್ಪತ್ತೈದು ಅಂಕಗಳಿಗೆ ಎಷ್ಟು ತೊಗೋತೀರ ನೋಡೋಣ ನಾಳೆ ದಿನ ಈ ಒಂದು ಟೆಸ್ಟನ್ನ ಒಂದು ಅಂಕಗಳನ್ನು ಒಂದು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ